ಮಕ್ಕಳಿಗೆ ಈ ದಿನದ ಶುಭಾಶಯಗಳು ನಾನು ಇಂದು ಏಳನೇ ತರಗತಿಗೆ ಕನ್ನಡ ವಿಷಯವನ್ನು ಹೇಳುತ್ತೇನೆ ಪಾಠ ನಾಲ್ಕು ಕೈಬರಹ ಉತ್ತಮ ಕೈಬರಹದ ಲಕ್ಷಣಗಳನ್ನು ಓದಿ ಕಲಿತುಕೊಳ್ಳಿರಿ ಒಂದೇದು ನೀವು ಬರೆಯುವ ಅಕ್ಷರಗಳು ಸ್ಫೋಟವಾಗಿರಬೇಕು ಅಂದರೆ ಅಕ್ಷರಗಳು ಕಣ್ಣಿಗೆ ಸುಲಭವಾಗಿ ಗುರುತಿಸುವಂತಿರಬೇಕು ಎರಡನೇದು ಅಕ್ಷರಗಳನ್ನು ತಪ್ಪಿಲ್ಲದೆ ಕಾಗುನಿತ ದೋಷಗಳು ಇಲ್ಲದಂತೆ ಬರೆಯಬೇಕು ಮೂರನೇದು ಅಕ್ಷರಗಳು ಒಂದೇ ಗಾತ್ರದಲ್ಲಿರಬೇಕು ಅಂದರೆ ಒಂದು ಚಿಕ್ಕದು ಒಂದು ದೊಡ್ಡದು ಆಗಿರಬಾರದು ನಾಲ್ಕನೇದು ಅಕ್ಷರಗಳು ಬಿಡಿ ಬಿಡಿ ಆಗಿರಬೇಕು ಕೂಡಿಸಿ ಬರೆಯಬಾರದು ಐದನೇದು ಅಕ್ಷರ ಪದ ಹಾಗೂ ಸಾಲುಗಳ ನಡುವೆ ನಿರ್ದಿಷ್ಟ ಅಂತರವನ್ನು ನೀಡಬೇಕು ಆರನೇದು ಸಾಲುಗಳು ನೇರವಾಗಿರಬೇಕು ಏಳನೇದು ಅಕ್ಷರಗಳನ್ನು ಎಡಕ್ಕೆ ಇಲ್ಲವೇ ಬಲಕ್ಕೆ ಬಾಗಿಸಿ ಬರೆಯಬಾರದು ಅಂದರೆ ನೇರ ನಿಲುವು ಇರಬೇಕು ಎಂಟನೇದು ನಿರ್ದಿಷ್ಟ ವೇಗದಲ್ಲಿ ಬರೆಯಬೇಕು ಚಿತ್ತು ಕಾಟು ಮಾಡಬಾರದು ಒತ್ತಿ ಬರೆಯಬಾರದು ಒಂಬತ್ತನೇದು ನಿಮ್ಮ ಬೆರವಣಿಗೆಯನ್ನು ಇತರರು ನೋಡಿ ಸಂತೋಷ ಪಡುವಂತಿರಬೇಕು ಧನ್ಯವಾದಗಳು